ಭಾರತ ದೇಶವನ್ನ ಕಲ್ಚರಲಿ ರಿಚ್ ಆಗಿರುವಂತ ಕಂಟ್ರಿ ಅಂತ ಅಂತ. ಯಾಕಂದ್ರೆ ನಮ್ಮಲ್ಲಿ ಹಬ್ಬ ಹುಣ್ಣಿಮೆಗಳೆಲ್ಲ ಭಾಳ, ದೀಪಾವಳಿ ಬರಲಿ, ದಸರಾ ಬರಲಿ, ಗಣೇಶಂದು ಫೆಸ್ಟಿವಲ್ ಬರಲಿ, ಯಾವುದೇ ಫೆಸ್ಟಿವಲ್ ಬರಲಿ, ಖರೀದಿ ಅಂತೂ ಭಾಳ ಜೋರಾಗಿ ನಮ್ಮ ಜನರೆಲ್ಲ ಮಾಡ್ತಾರೆ. ಆದ್ರೆ ಎಲ್ಲ ಖರೀದಿಗಿಂತ ಇಂಪಾರ್ಟೆಂಟ್ ಆಗಿ ಒಂದು ಖರೀದಿ ಅಂತೂ ಮಾಡೇ ಮಾಡ್ತಾರೆ. ಏನಂತೀರಿ, ಇದು ಹೂವು. ಹೂವಿನಾಗೂ ಕೂಡ ದಸರಾ ಮತ್ತು ದೀಪಾವಳಿಯಲ್ಲಿ ಈ ಚೆಂಡು ಹೂವು ಅಥವಾ ಮಾರಿಗೋಲ್ಡ್ ಅಂತ ಏನು ಕರಿತೀವಲ್ಲ ನಾವು, ಈ ಹೂವಿನ ಒಂದು ಖರೀದಿ ಭಾಳ ಆಗ್ತೈತಿ. ಹಂಗಿದ್ಮೇಲೆ ನಮ್ಮ ರೈತರ ಈ ಹೂವನ್ನು ಬೆಳೆದ ಎಷ್ಟು ಇನ್ಕಮ್ ತೊಗೊಂಬರಕ್ಕೆ ಸಾಧ್ಯತೆ ಅನ್ನೋದನ್ನ ನಾವು ಈ ವಿಡಿಯೋದಾಗ ಫುಲ್ ಆ್ಯಂಡ್ ಫೈನಲ್ ಆಗಿ ನಿಮ್ಗೆ ಹೇಳ್ತೇವೆ. ವಿಡಿಯೋನ ಎಂಡ್ ತನಕ ನೋಡಿರಿ. ಇದಕ್ಕಿಂತ ಮುಂಚೆ ಏನೋ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಅಂದರೆ ಮೊದಲು ಅದನ್ನು ಮಾಡ್ಕೋರಿ. ಹೂವಿನ ಬಗ್ಗೆ ತಿಳ್ಕೊರಿ. ಮುಂದಿನ ಸತ್ತೆ ಆದರೂ ಈ ಹೂವನ್ನು ಬೆಳೀರಿ, ರೊಕ್ಕ ರಗಡ್ ಮಾಡ್ಕೋರಿ ಅನ್ನೋದು ಒಂದು ನಮ್ಮ ನಿಶಿಕೆ. ಸೊ ಬರ್ರಿ. ನಮಸ್ಕಾರ ರೀ. ಕಾಶಿ ಪಂಚಾಯಿತಿ ಅಂತ ಶಿರಗಾಂವ್ದವ್ರೆ. ನಾವು ಇದೇ ಫಸ್ಟ್ ಟೈಮ್ ಚೆಂಡು ಹೂವಿಂದ ಬೆಳೆ ಮಾಡಿದ್ದೀವಿ. ಇದಕ್ಕೆ ಮೊದಲು ನಮಗೆ ಇದ್ರ ಬಗ್ಗೆ ಏನು ಅನುಭವ ಇಲ್ಲಾಗಿತ್ತು. ಆದರೂ ಈಗ ಶುರು ಮಾಡೀವಿ. ಶುರು ಮಾಡಿದ್ದಕ್ಕೆ ಒಂದು ಲೆಕ್ಕಲ್ಲಿ ನಮಗೆ ಫಾಯ್ದೆನೂ ಆಗೈತಿ. ಮತ್ತು ಇದ್ರಾಗ ತ್ರಾಸುಗಳು ಏನದಾವು ಮತ್ತು ಯಾವ ಟೈಮ್ನಾಗ ಏನು ಮಾಡಬೇಕು ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಇದು ಮೊದಲನೇದ ಎರಡು ಟೈಪ್ದು ತರು ಬರ್ತಾವೆ ರೀ. ಒಂದು ಕಲ್ಕತ್ತಾ ಅಂತ ಬರ್ತೈತಿ, ಒಂದು ಆರೆ ಗೋಲ್ಡ್ ಅಂತ ಬರ್ತೈತಿ. ಕಲ್ಕತ್ತಾ ಏನು ಬರ್ತೈತಿ ರೀ, ಕೆಂಪು ಕಲರ್ದ ಏನು ಹೂ ಬರ್ತೈತಿರಲ್ಲ ಆರೆಂಜ್ ಕಲರ್ದ, ಅದು ಕಲ್ಕತ್ತಾ. ಆಮೇಲೆ ಇದೇನು ನಿಮಗೆ ಹಳದಿ ನೋಡತ್ತೀರಿ, ಇದು ಹಳದಿ ಬರ್ತೈತಿ ರೀ. ಇದು ಆರೆ ಗೋಲ್ಡ್ ಅಂತ ಬರುತ್ತೆ. ಆರೆ ಗೋಲ್ಡದಾಗ ರೀ ಕಮ್ಮಿ ಕಮ್ಮಿ ಒಂದು ಗಿಡದಿಂದ 4 ತಿಂಗಳು ಬೆಳೀರದ, 40-45 ಕೆಜಿ ಮಟ್ಟ ಹೂ ಮಾಡ್ತೈತಿ ರೀ ಒಂದು ಗಿಡಕ್ಕೆ ರೀ. ಒಂದು ಗಿಡಕ್ಕೆ ಓಕೆ. ಆಮೇಲೆ ಕಲ್ಕತ್ತಾದೇನೈತಿ ರೀ, ಗಿಡ ಟಿಕಾಸಕ್ಕೆ ಜಾಸ್ತಿ ದಿನ ಬರ್ತೈತಿ ರೀ. ಅದ್ರಂಗ ಮಾಲ್ 20-22 ಕಿಲೋ ಒಂದು ಗಿಡಕ್ಕೆ ಮಾಡ್ತೈತಿ. ಹೂವಿನ ಸೈಜು ಸಣ್ಣ ಆಗ್ತಾವ? ಹೂವಿನ ಸೈಜು ಸಣ್ಣದು ಬರ್ತೈತಿ ರೀ. ಇದು ಸೈಜು ದೊಡ್ಡದು ಬರ್ತೈತಿ ರೀ. ಬಟ್ ಇದಕ್ಕೆ ಬ್ಯಾಕ್ಟೀರಿಯಲ್ ಇದ ಭಾಳ ಜಲ್ದಿ ಬರ್ತೈತಿ ರೀ. ಇನ್ಫೆಕ್ಷನ್ ಹೆಚ್ಚಾದವ್ರಿ, ಜಲ್ದಿ ಇದ ಬರ್ತೈತಿ ರೀ. ರೋಗ ಬೆಳೋದು ಭಾಳ. ಈಗ ನೀವು ಸಣ್ಣ ನೋಡ್ಬೋದು ರೀ, ಈಗ ಮಂಜು ಬಿದ್ದದಕ್ಕೆ ಇದ್ರಾಗ ನೀವು ಇದನ್ನ ರೋಗ ಕಾಣದಿದ್ದೀವಿ. ಈಗ ನಾವು ಮಂಜು ಬೆಳೆನ ಇದೆ, ಈ ರೋಗ ಬರೋ ಚಾನ್ಸಸ್ ಇರ್ತೈತಿ. ಓಕೆ. ಗಿಡದಾಗ ರೀ ಹೂವು ಜಾಸ್ತಿ ದಿನ ನೀವು ಇಟ್ಟರಿ, ರೇಟ್ ಬರಲಿ ಇದ ಮಾಡಲಿ ಅಂತ ಹೇಳಿ, ಆ ಟೈಮ್ನಾಗ ಅದ್ರೂ ರೋಗ ಬಂದ ಬರ್ತೈತಿ. ಅದು ಮತ್ತೆ ಅದಿದ್ರಿ ಕಲ್ಕತ್ತಾ ರೀ? ಕಲ್ಕತ್ತಾ ಸ್ವಲ್ಪ ಜಡ್ಡು ಜಾತಿ ರೀ, ಸ್ವಲ್ಪ ನೀವು ಹೆಚ್ಚು ಕಡಿಮೆ ಏನೋ ಆದ್ರೂ ನಡೀತೈತ್ರಿ ಅದಕ್ಕೆ. ಓಕೆ. ಬಟ್ ನೀವು ಅದಕ್ಕೆ ನೀವು ಇದಕ್ಕಾದ್ರೂ ಅಟ್ಟ ಕೆಲಸ ಮಾಡ್ಬೇಕಾಯ್ತಿ, ಅದಕ್ಕಾದ್ರೂ ಅಟ್ಟ ಮಾಡ್ಬೇಕಾಯ್ತಿ. ನಿಮ್ಗೆ ಉತ್ತಮ ಲಾಭ ಕೊಡೋದಂದ್ರೆ ಹಳದಿನ ರೀ. ಇದಕ್ಕೆ ಮಾರ್ಕೆಟ್ನಾಗ ರೇಟು ಚಲೋ ಇರ್ತೈತಿ ಒಂದು. ಎರಡನೇದ ಇದು ನಿಮ್ಗೆ ಇಳುವರಿನೂ ಜಾಸ್ತಿ ಕೊಡ್ತೈತಿ. ಟೋಟಲ್ 90 ದಿವಸ ಮಟ್ಟ ನಿಮ್ಗೆ ಪೀಕ್ ಚಾಲು ಇರ್ತೈತಿ ರೀ. ನೀವು ಹೆಚ್ಚು 45ನೇ ದಿವಸಿಗೆ ಹೂ ಚಾಲೂ ಆಕಾವ. ಹತ್ತು 45ನೇ ದಿವಸದಿಂದ ಹೂ ಚಾಲೂ ಆಗಿರ್ತಾವೆ. ಹೂ ಚಾಲೂ ಆದ್ದರಿಂದ 3 ತಿಂಗಳ ಮಟ್ಟ ಹೂವು ಕೊಡ್ತೈತಿ ರೀ. 3 ತಿಂಗಳ ತನಕ ಹೂವು ಕೊಡ್ತೈತಿ. ಓಕೆ. ಸೊ ಆ ಲೆಕ್ಕಲ್ಲಿ ಇದ ಮಾಡ್ತಂದ್ರೆ ಇದಾಗ್ತೈತಿ. ರೇಟ್ ವೈಸ್ ನೋಡಕ್ ಹೋದ್ರಿ, ಡೈಲಿ ನಿಮ್ಗೆ 10 ರೂಪಾಯಿ ಮಾರ್ಬೋದು, 50 ರೂಪಾಯಿ ಮಾರ್ಬೋದು. ಡಿಪೆಂಡ್ ಆಗ್ತೈತಿ ಮಾರ್ಕೆಟ್ ಮೇಲೆ. ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತೈತಿ ರೀ. ಖರೆ ನೀವು ಕಂಟಿನ್ಯೂ ಮಾರ್ಕೆಟ್ನಾಗ ಜರ್ಕಡ್ತ ಉಳಿದ್ರಿ, ಒಮ್ಮೆ ನಿಮ್ದು 10 ಆಗಿದ್ರೆ ಒಮ್ಮೆ 100 ರೂಪಾಯಿ ಆಕೈತಿ ರೀ. ಹಂಗೆ ಎವರೇಜ್ ತಯಾರ ಹೋದ್ರೆ ಅಂದ್ರೆ 40-45 ರೂಪಾಯಿ ಕಿಲೋಕ್ಕೆ ನಿಮಗೆ ಎವರೇಜ್ ಬೆಳೆದಿದ್ದು ರೀ. ಟೋಟಲ್ ಈಗ ನಾವು ಹಚ್ಚಿದ ಪ್ರಕಾರ 15,000 ಗಿಡಗಳು ಹಚ್ಚೇವ್ ರೀ. 15,000 ಐತ್ರಿ? ಇದು 2.5 ಎಕರೆ ಐತ್ರಿ. 2.5 ಎಕರೆ 15,000 ಗಿಡ ಕುಂತಾವ್ ರೀ? 15,000 ಗಿಡ ಕುಂತಾವ್ರಿ. 2 ಫೂಟಕ್ಕೆ 1 ಲೆಕ್ಕಲಿ ಗಿಡ ಹಚ್ಚೋದ್ರಿ. ಇದು ಹಿಂಗ್ ಮತ್ತೆ ಇದು ಗಿಡದಿಂದ ಗಿಡಕ್ಕೆ 2 ಫೂಟ್ ಐತ್ರಿ. 2 ಫೂಟ್ ಡಿಸ್ಟೆನ್ಸ್. ಮತ್ತೆ ಈ ಸಾಲದಿಂದ ಸಾಲಕ್ರಿ? ಸಾಲ 4 ಫೂಟ್ ಸಾಲದವ್ರಿ. ಆಕ್ಚುಲಿ ನಮ್ದು ಇದು ಮೇನ್ ಕ್ರಾಪ್ ಅಲ್ರಿ. ನಾವ್ ಇದ್ರ ಕಬ್ಬ ಮಾಡೋದೇನ್ರಿ. ಕಬ್ಬ ಮಾಡೋಕಿಂತ ಮೊದಲು ಒಂದು ಕ್ರಾಪ್ ತೆಗಿನು. ಮತ್ತ ಇದ ನೆಲಕ್ಕೂ ಚಲೋ ಇರ್ಲಿ, ಲಾಗೋಡಿ ಹಾಕೈತಿ. ಇದರಿಂದ ನಿಮ್ದು ಹೊಲದಾಗಿಂದ ಇದನ್ನು ಫಲವತ್ತತೆನು ಹೆಚ್ಚಿಗೆ ಹಾಕೈತಿ. ನೀವು ಇದು ಜೆಂಡು ವನಿಶ ಆದ ಕೂಡಲಿ, ಗಿಡ ಆದ ಕೂಡಲಿ, ಇದ ಬಿಟ್ಕೊಳ್ಳಿ, ಇದೇನು ಕಥ ಬೀಳ್ತಿತ್ತಲ್ಲೇ ಅಲ್ಲಿ ಬಯೋ ಕಾಂಪೋಸ್ಟ್ ಅನ್ಬೋದು ನೀವು. ಇದಕ್ಕೆ ಹಿಂಗ ಇದಕ್ಕೆ ಹೊಲಕ್ಕೆ ಕಥಾನು ಹಾಕೈತಿ. ಸೊ ಇದು ಮಾಡೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ ರೀ. ನೀವು ಮೇನ್ ಕ್ರಾಪ್ ಅಂತ ಯೂಸ್ ಮಾಡ್ಬೋದು. ಮೇನ್ ಕ್ರಾಪ್ ನೀವು ಯೂಸ್ ಮಾಡೋರು ಅದ್ರಂದ್ರೆ ಬೆಡ್ ಮಾಡಿ ಅದನ್ನ ಮಲ್ಚಿಂಗ್ ಮಾಡಿ ಮಾಡಿತಂದ್ರೆ ಗಿಡಕ್ಕೆ ಯಾವುದೇ ಥರ ರೋಗ ಬರೋದಿಲ್ಲ ರೀ. ಮೊದಲನೇದ ಕಸ ಬರಂಗಿಲ್ಲರಿ. ಮಲ್ಚಿಂಗ್ ಮಲ್ಚಿಂಗ್ಲೇ ಜಾಸ್ತಿ ಗ್ರೋತ್ ಆಗಿ ಕಾವುಪನ್ನ ಹೆಚ್ಚಿದಾಗಿ ಇಷ್ಟೇ ಅಂತ ರೀ. ಮಂಜ್ ಅಟ್ಟು ಬೀಳಬಾರ್ದು. ಮಂಜ್ ಬೀಳೋದ್ರಿಂದ ಹೂ ಭಾಳ ಜಲ್ದಿ ಹಾಳಾಗ್ತಾವ್ ರೀ ಒಂದು. ಮತ್ತು ಮ್ಯಾಕ್ಸಿಮಮ್ ಎಲ್ಲ ಮಂದಿದ ಹೆಂಗೈತಿ ರೀ, ರೇಟ್ ಹೆಚ್ಚಾದಾಗ ಎಲ್ಲರೂ ಬೆಳೆ ಮಾಡ್ತಾರೆ. ರೇಟ್ ಇಲ್ಲ, ನೀವು ಕಂಟಿನ್ಯೂ ಜರ್ಕಡ್ತಾ ಇದನ್ನೇ ಮಾಡ್ಕೋತಿಟ್ರಂದ್ರೆ ನಿಮ್ಗೆ ಇದ್ರಾಗ ಪ್ರಾಫಿಟ್ ಆಗೇ ಆಗ್ತೈತಿ. ಓಕೆ. ಮತ್ತು ಎಲ್ಲರೂ ಮಾಡ್ಯಾರತ್ತ 4 ತಿಂಗಳು ಮಾಡೋದ್ರಿ. ಮತ್ತು ಇದ ಮಾಡಿಕೊಳ್ಳಿ, ನೀವು ಹಚ್ಚಿದಾಗ ಎಲ್ಲರೂ ಹಚ್ಚಿರತ್ತಾರೆ. ವರ್ಷ ಇಡೀ ನೀವು ಕಂಟಿನ್ಯೂ ಇಟ್ಟಿರಿ ಅಂದ್ರೆ ನಿಮ್ಗೆ ಅದ್ರಾಗ ಒಂದು ಮಾರ್ಕೆಟ್ ಬಿದ್ದರೂ ಒಂದು ಎದ್ರೂ ಒಂದು ಎವರೇಜ್ ಕಾಸ್ಟ್ ಇಲ್ಲಂದ್ರೂ 40 ರೂಪಾಯಿ ಮ್ಯಾಗ್ ಮಾರಿತಂದ್ರೂ ಇದು ನಿಮ್ಗೆ ಫಾಯ್ದೆನೇ ಐತಿ. 40 ರೂಪಾಯಿ ಒಳಗೆ ಮಾರಿತಂದ್ರೆ ಇದು ಫಾಯ್ದೆ ಇಲ್ಲ. ಇದಕ್ಕೆ ಎಷ್ಟು ಕಾಸ್ಟಿಂಗ್ ಎಷ್ಟು ಬಂದಿದ್ರಿ ಇನ್ನೊತ್ತಕ? ಇದಕ್ಕೆ ನೋಡ್ರಿ
ಟೋಟಲ್ ಎರಡೂವರೆ ಎಕರೆಕ್ಕೆ ನಾವು ಲಾವಣಿ ಮಾಡಿ ಇದ ಮಾಡೋಕ ಒಂದು 50-55 ಸಾವಿರ ರೂಪಾಯಿ ನಮ್ಗೆ ಖರ್ಚು ಮಾಡಿ. ಅದ್ರಾಗ ತರುವುದು ತರು ಬತ್ರಿ, ಆಳ ಪಗಾರ ಬತ್ರಿ, ಮತ್ತೆ ಇದಕ್ಕೆ ನಾವು ಫರ್ಟಿಲೈಸರ್ ಯಾವುದೇ ಯೂಸ್ ಮಾಡಿಲ್ರಿ, ಬರೇ ಸ್ಪ್ರೇ ಅಟ್ಟ ಕುಡಿದೇವ್ರಿ. ಸ್ಪ್ರೇದಾಗ ಅಂದ್ರೆ ಏನ್ರಿ, ಸುಳ ಇವು ಬ್ಯಾಕ್ಟೀರಿಯಲ್ ಯಾವ ಇದ ಬೆಳಬಾರ್ದ, ಇನ್ಫೆಕ್ಷನ್ ಆಗ್ಬಾರ್ದು, ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಸ್ಪ್ರೇ ಕೊಟ್ಟಿದ್ದೈತ್ರಿ. ಅದ್ ಬಿಟ್ರ ಬಾಕಿ ಫರ್ಟಿಲೈಸರ್ ನಾವು ಯಾವ್ದು ಯೂಸ್ ಮಾಡಿಲ್ರಿ. ಯೂರಿಯಾ ಬೇಕಲ್ರಿ? ಯೂರಿಯಾ ಅಂತೂ ಜಂಡ ಹೂವಿಗೆ ನಡೆಯಂಗೇ ಇಲ್ರಿ. ನೀವು ಯೂರಿಯಾ ಹಾಕಿದ್ರೆ ಅಂದ್ರೆ ಗಿಡನ ಸುಟ್ಟು ಹೋದೈತಿ. ನೀವು ಫರ್ಟಿಲೈಸರ್ ಯೂಸ್ ಮಾಡೋರಾದ್ರೂ 19-19 ಇಲ್ಲ ಮಹದಂಡ ಯೂಸ್ ಮಾಡಬಹುದು. ಅದು ಹೆಂಗ್ರಿ, ಗಿಡದಿಂದ ಒಂದು 4 ಇಂಚ್ ಬಿಟ್ಟು ಕೆದರಿ ಮುಚ್ಚಬೇಕು. ಮುಚ್ಚಬೇಕು. ಓಕೆ. ಅಂದ್ರೆ ನೀರಿಗೆ ನೀರ್ ಹೆಂಗ್ ಬಿಡ್ತೀರಿ? ಇದಕ್ಕೆ ನೀರ್ ರೀ, ಇದಕ್ಕೆ ಬಹಳ ಕಮ್ಮಿ ಹತ್ತಿತ್ರಿ. ಡ್ರಿಪ್ ನೀವು ಜರ್ಕರ್ತ ನೀರ್ ಉಣ್ಸವ್ರ ಆದ್ರ ಅಂದ್ರೆ ಒಂದ್ ಅರ್ಧತೆ ಒಂದ್ ತಾಸ್ ಚಾಲು ಮಾಡ್ರೆ ಒಂದ್ ವಾರದಾಗ 2 ಸರ ಸಾಕಾಗಿದೆ. ವಾರದಾಗ 2 ಸರ ಬರೀ ಅರ್ಧ ತಾಸ್ ಅಂದ್ರೆ ನೀರ್ ಬಹಳ ಕಡಿಮೆ ಕಡಿಮೆ ಹೆಚ್ಚ ಇರೋದ್ರಿಂದ ರೋಗ ಬರೋ ಚಾನ್ಸಸ್ ಬಹಳ ಇರ್ತೈತ್ರಿ. ಬಟ್ ಒಂದ್ ಕ್ವಶನ್ ರೀ, ಇದು ನಿಮ್ದ ಕರಿ ನೆಲ ಐತ್ರಿ, ಬಟ್ ಮಡ್ಡಿ ನೆಲಕ್ಕೆ ನೀರ್ ಅಡವಿ ಗುಣದ ಮ್ಯಾಗ ನೀರ್ ಬಂದ್ರಿ, ನೀರ್ ನೀವು ಅತಿಶಯ ಮಾಡ್ರು ರೋಗ ಬರೋ ಚಾನ್ಸಸ್ ಬಹಳ ಇರ್ತದೆ. ಕರ್ಪ್ಯ ರೋಗ ನೀವು ನೋಡು ನೋಡು ತಡ ಇಲ್ಲದ ಬೆಳಕ್ ಸ್ಟಾರ್ಟ್ ಆಗಿ ಮುಟ್ರ ಆಗ್ತಾವ್ರಿ, ಮುಟ್ರ ಆಗ್ಬೋದ್ರಿ. ಅಲ್ಲಿ ಗಿಡ ಒಣಗೋದಾಗ್ತದೆ, ಹೂ ಸಣ್ಣ ಹಿಡಿತಾವ್ರಿ, ಹೂ ಮೊಟ್ಟೆ ಆಗಂಗಿಲ್ಲ. ಅದಕ್ಕೆ ನೀವು ವಂಶಿ ಅಟ್ಟು ನೀರು ಬಿಡ್ತೀರಿ, ಅಟ್ಟು ಗಿಡ ಚಲೋ ಬೆಳಿತಾರೆ. ಓಕೆ. ಇದು ಮಾರ್ಕೆಟ್ ಎಲ್ಲಿ ಕಳ್ಸೋದ್ರಿ? ಮಾರ್ಕೆಟ್ ರೀ, ಲೋಕಲ್ ಮಾರ್ಕೆಟ್ನಾಗ ಹೋಗ್ತಿದ್ರಿ, ಇಲ್ಲಿ ಸಮೀಪದಾಗ ಅಂದ್ರೆ ಇಲ್ಲಿ ನಿಪ್ಪಾಣಿಗೆ ಹೋಗ್ತಿದ್ರಿ, ಮಿರಜ್ದಾಗ ಹೋಗ್ತಿದ್ರಿ. ಬಟ್ ನಾವು ಮ್ಯಾಕ್ಸಿಮಮ್ ಅಂದ್ರೆ ಕಮ್ಮಿ ಕ್ವಾಂಟಿಟಿ ಇತ್ತಂದ್ರೆ ಲೋಕಲ್ ಮಾರ್ಕೆಟ್ಗೆ ಹೋದ್ರೆ ಚಲೋ ರೀ. ಮತ್ತು ಜಾಸ್ತಿ ಕ್ವಾಂಟಿಟಿನ ನೀವು 500-600 ಕಿಲೋ 1,000 ಕಿಲೋ ತನಕ ಡೈಲಿ ಕಡಿದು ನಿಮ್ಗೆ ಎಲ್ಲ ಇರ್ತಿತ್ತಂದ್ರೆ ಮುಂಬೈ ಮಾರ್ಕೆಟ್ ಚಲೋ ರೀ. ಮುಂಬೈ ಕಳಿಸ್ಬಿಡು. ಇಲ್ಲೇ ಡೋನೆವಾಡಿದಿಂದ ಒಂದು ಸಂಘ ಮಾಡಿದಾರ ಥ್ರೂ ಔಟ್ ಗೋಕಾಕ ಘಟಪ್ರಭಾ ಮಠ ಎಲ್ಲ ಕಲೆಕ್ಷನ್ ಮಾಡ್ತಾರೆ. ಅಲ್ಲಿಂದ ಕಲೆಕ್ಷನ್ ಮಾಡಿ ಇಲ್ಲಿ ಡೋನೆವಾಡಿದಾಗ ದೊಡ್ಡ ಗಾಡಿ ಲೋಡ್ ಮಾಡಿ ಇಲ್ಲಿಂದ ಮುಂಬೈ ಮಾರ್ಕೆಟ್ ಹೋಗಿದ್ರಿ. ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ದಾದರ್ದಾಗ ಮಾರ್ಕೆಟ್ ಐತ್ರಿ, ದಾದರ್ದಾಗ ಅಲ್ಲಿ ಚಾಲು ಆಗ್ತೈತಿ. ಆಸ್ಪಾಸ್ನಾಗ ಅಂದ್ರೆ ಮಹಾರಾಷ್ಟ್ರ ಅಲ್ಲಿ ಹೋಗಿ ಸೌದ ಆತಿದ್ರೆ ಸೌದ ಇಲ್ಲಿಂದ ಜಾಗದ ಮ್ಯಾಗ ಆಗಿಲ್ರಿ. ಮುಂಬೈಗೆ ನೀವು ಸೌದಾಕ್ ಹೋದ ಕೂಡ್ಲೇನ ಅಲ್ಲೇ ರೇಟ್ ಫಿಕ್ಸ್ ಆಗಿದ್ರಿ. ನೀವು ಇಲ್ಲಿಂದ ಇವತ್ತು ಸಂಜೆ ಗಾಡಿ ಬಿಟ್ಟಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ಮಾರ್ಕೆಟ್ನಾಗ ಗಾಡಿ ಇರ್ತಿತ್ತು. ಮಾರ್ಕೆಟ್ನಾಗ 4 ಗಂಟೆ ಇರೋ ತನಕ ಮುಂಜಾನೆ 8-9 ಗಂಟೆ ತನಕ ಸೌದಾ ನಡೆದಿರ್ತೈತಿ. 9 ಗಂಟೆಗೆ ಸೌದ ಆದ ಕೂಡಲೇ ನಿಮ್ಗೆ ರೇಟ್ ಏನು ಇರೋದೈತಿ, ವ್ಯಾಪಾರಸ್ಥರು ಏನು ಇರ್ತಾರೆ ಅಲ್ಲಿ ಫೋನ್ ಹಚ್ಚಿ ದಲ್ಲಾಲ್ರಿ, ಅವ್ರು ಫೋನ್ ಹಚ್ಚಿ ಇವತ್ತು ಏನು ದರ ಆಗೈತಿ ಏನು ಇದಾಗೈತಿ ಅಂತ ಹೇಳಿ ಫೋನ್ ಹಚ್ಚಿ ಅವ್ರು ನಮಗೆ ಡೈಲಿ ಪೇಮೆಂಟ್ ಏನು ಆನ್ ಟೈಮ್ ಆಗ್ತಿದ್ರೆ ಪೇಮೆಂಟ್ ಎಲ್ಲ ಆನ್ ಟೈಮ್ ಆಗ್ತಾವ್ ರೀ. ತರಾವೇಕ್ ಮಂದಿ ವ್ಯಾಪಾರಸ್ಥರ್ರಿ, ಬಡ್ಡಿಂದ ರೀ, ಅವ್ರು ಚಲೋ ಪೇಮೆಂಟ್ ಮಾಡ್ತಾರ ರೀ. ನೀವು ವ್ಯಾಪಾರಸ್ಥರ್ನ ಹಿಡಿಯೋ ಟೈಮ್ನಾಗ ನೀವು ಕಮಿಷನ್ ಆದ ಇದಕ್ಕಿಂತ ನಮ್ದು ರೊಕ್ಕ ಸೇಫ್ಟಿ ನೋಡ್ಕೊಂಡು ನೀವು ವ್ಯಾಪಾರಸ್ಥರ ಟ್ರಾವೆಲ್ ಮಾಡ್ರಿ. ಮತ್ತೆ ತಿಂಗಳ ತನಕ ಏನು ಮೆಟೀರಿಯಲ್ ಹೋದಿತ್ರಿ, ತಿಂಗಳದ್ದು ಒಮ್ಮೆ ಪಟ್ಟಿ ಬರ್ತಿತ್ರಿ, ನಿಮ್ಗೆ ಡೈಲಿ ರೊಕ್ಕ ಬರಂಗಿಲ್ಲ ರೀ. ಈ ಥರದ ಹೂವು ಬೆಳೆಯೋ ಸೀಸನ್ ಏನು ರೀ ಐತನ್ ರೀ? ಹೂವು ನೀವು ವರ್ಷ ಇಡೀ ಯಾವಾಗ ಬೆಳಿಬೋದ್ರಿ, ಇದಕ್ಕೆ ಯಾವ್ದು ಸೀಸನ್ ಅಂತ ಇಲ್ಲರಿ. ಮ್ಯಾಕ್ಸಿಮಮ್ ನಮ್ಮ ಭಾಗದಾಗ ದೀಪಾವಳಿ ಟೈಮ್ದಾಗ ರೀ, ದಸರಾ ದೀಪಾವಳಿ ಭಾಳ ಬೆಳಿತಾರೆ ರೀ. ಎರಡನೇದ್ ರೀ ಮಾರ್ಚ್ ಇಸ್ಗೆ ಬ್ಯಾಸ್ಗೆಯಾಗ ರೀ, ಆ ಟೈಮ್ನಾಗು ಜಾಸ್ತಿ ಬೆಳಿತಾರೆ ರೀ. ಬ್ಯಾಸ್ಗೆ ಹೆಂಗಿರ್ತೈತಿ ರೀ, ಫ್ರೆಶ್ ಹೋಗ್ತೈತಿ ರೀ, ಮಳಿದಾದ್ರೆ ಏನು ತ್ರಾಸ ಇರಂಗಿಲ್ಲ ರೀ. ಹೂ ನಾಸ ಆಗೋದು ಕಡಿಮೆ ರೀ, ಖರೆ ರೇಟ್ಗೂ ಕಡಿಮೆ ರೀ. ರೇಟ್ಗಳು ಭೀ ಎವರೇಜ್ ಇರ್ತೈತಿ ರೀ, ನಿಮ್ಗೆ ಹೆಚ್ಚಿನ ರೇಟ್ ಬರಂಗಿಲ್ಲ ರೀ. ಹಬ್ಬಗಳದಾಗ ರೇಟ್ ಹೆಚ್ಚಾಗ ಹೆಚ್ಚಾಗೈತಿ ರೀ. ಡೈಲಿ ರುಟೀನ್ದಾಗ ನೀವು ಹೋದ್ರೆ ಅಂದ್ರೆ 20-25 ರೂಪಾಯಿ ಕಿಲೋ ಎವರೇಜ್ ಇರ್ತೈತಿ. ಹಬ್ಬ ಹುಣ್ಣಿ ಬಂದಾಗ 100 ರೂಪಾಯಿ ತಕ ಹೋಗಿ ಹೋಗ್ತೈತಿ. ಸೊ ಇದು ಹೆಂಗೈತಿ ರೀ, ನೀವು ಒಂದ ಮಾರ್ಕೆಟ್ ಮ್ಯಾಗ ನೀವು ಇದ್ರಾಗ ಏನು ಪ್ರಾಫಿಟ್ ಐತ್ರಿ, ಏನು ಲಾಸ್ ಐತಿ ಡಿಸೈಡ್ ಮಾಡಕ್ಕೆ ಆಗಂಗಿಲ್ಲ. ಟೋಟಲ್ ಎವರೇಜ್ ಹ್ಯಾಂಡ್ ನಿಮ್ದು ವಾರ ಏನು ರೊಕ್ಕ ಬರ್ತೈತ್ರಿ, ಒಮ್ಮೆ 100 ಮಾರ್ತಿದ್ರು, ಒಮ್ಮೆ 20 ಮಾರ್ತೈತಿ, ಅದೆಲ್ಲ ಕೂಡಿ ಎವರೇಜ್ ಒಂದಿತ್ತಾಗ ನೀವು ತೆಗಿಬಹುದು. ಓಕೆ. ಎಷ್ಟು ನಿಮ್ಗೊಮ್ಮೆ ಕಟಾವು ಮಾಡ್ತೈತಿ ನೀವು? ನೀವು 2-3 ದಿವಸ ಬಿಟ್ಟು ಮತ್ತೆ ಸ್ಟಾರ್ಟ್ ಆಗೋದಿತ್ತು. 2 ದಿವಸ ರೀ, 2-3 ಸರಿ ನೀವು ಅಳವಣಿ ಮಾಡ್ಬೇಕಾಗಿತ್ರಿ. ಅಳವಣಿ ಅಂದ್ರೆ ನೀರು ಹಾಕಿರಿ, ಜಿಬರ್ಲಿಕ್ಕೆ ಸಿಡತ್ತೆ ಅಂತ ಇದಾ ಬರ್ತೈತ್ರಿ, ಬೇರ್ ಬಿಡು ಸಂಬಂಧ ಅದನ್ನ ಹಚ್ಚಿ 5ನೇ ದಿವಸದಿಂದ 3 ಸರ ಅಳವಣಿ ಮಾಡ್ಬೇಕಾಗಿತ್ರಿ. ಅದ್ 3 ಸರ ಅಳವಣಿ ಮಾಡ್ರಂದ್ರ ಅಂತ ಯಾವ್ದು ರೋಗ ಬರಬಾರ್ದ ಅಂತ ಹೇಳ್ರಿ. ಅದ್ರಾಗ ಹೆಂಗಾಗ್ತವ್ರಿ, ಕೀಡಿಗಳ ಅವ ಇವ ಹೊಲ್ದಾಗ ಇದ್ದು ಕುಡಿದಾವ, ಸಣ್ಣ ತರು ಇದ್ದಾಗ ಅವ್ ಚಂಡಿ ಹೊಡ್ಯಾಕ ಕಟ್ ಮಾಡ್ತಾವ. ಅದಕ್ಕೆ ಕೀಟನಾಶಕ ಯಾವುದು ಅಂದ್ರೆ ನೀವು ಮ್ಯಾಗಿನ ಮ್ಯಾಗ ಸ್ಪ್ರೇ ಕುಡ್ಕೋತಿದ್ರಿ ಅಂದ್ರೆ ಗಿಡಗಳಿಗೆ ಏನು ಇದಾಗಂಗಿಲ್ಲ. ಮತ್ತೆ ನೀವು ಹಚ್ಚಿದ ತರು ಎಲ್ಲ ಲಘು ಆಗ್ತಾವ, ಮೇಲೆ ಯಾವ ಹೋಗಂಗಿಲ್ಲ. ನೀವು ಕೀಟನಾಶಕ ಜರ್ಕರ್ತ ಸ್ಪ್ರೇ ಮಾಡಲಿಲ್ಲ ಅಂದ್ರೆ 100ದಾಗ ಒಂದು 20 ತರು ಯಾಕಾಗತ್ತೀ ನಾಶ ಆಗ್ತಾವ. ಓಕೆ. ನಾವು ತೆಗದಾಗ ರೀ ಮಿನಿಮಮ್ 3-4 ಕಿಲೋ ಹೋಗುತ್ತೀವಿ, 30-35 ಟ್ರೇ ರೀ ಆ ಲೆಕ್ಕಲೆ ಹೋಗ್ಕೋತೀವಿ. ಪ್ಲಾಟ್ ಮ್ಯಾಲೆ ಡಿಸೈಡ್ ಆಗೈತ್ರಿ, ಪ್ಲಾಟ್ ಎಷ್ಟು ದೊಡ್ಡದೈತಿ. 10 ಗುಂಟೆನಾಗು ನೀವು ಮಾಡ್ಬೋದ್ರಿ, 10 ಗುಂಟೆನಾಗು ಮಾಡ್ತಂದ್ರೆ ನೀವು ಒಂದು 50-60 ಕಿಲೋ ತೆಗಿತೀರಿ. ಪ್ಲಾಟ್ ಸೈಜ್ ಏನಿರ್ತೈತಿ ಅದ್ರ ಮ್ಯಾಲೆ ಕಟಾವ್ ಇದಾಯ್ತು. ಬರೀ ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು. ಯಾರು ಹೊಸವಾಗಿ ಇದು ಮಾಡೋರು ಇದ್ರಂದ್ರೆ ಅವ್ರಿಗೆ ಏನು ಸಜೆಷನ್ ಮಾಡ್ತೀರಿ? ನಾವು
ಹೊಸವಾಗಿ ಮಾಡೋರಿದ್ರ ರೀ, ಸ್ಪೆಷಲಿ ಜೆಂಡೂನ ಮಾಡೋರಿದ್ರ ಅವ್ರ ಮಲ್ಚಿಂಗ್ ಮಾಡಿ ಬೆಡ್ ಹಾಕಿ ಹಚ್ಚೋದು ಭಾಳ ಉತ್ತಮ ರೀ. ಅದರಿಂದ ನಿಮ್ಗೆ ಕಟಾವ್ ಮಾಡೋದಂದ ಸ್ಪ್ರೇ ಮಾಡೋದೊಂದು ಬಿಟ್ರೆ ಯಾರು ಕೆಲಸ ಬಿಟ್ರೆ ಬಾಕಿ ಏನು ಕೆಲಸ ಹತ್ತಂಗಿಲ್ಲ ರೀ. ನೀವು ಮತ್ತೆ ಮಿಶ್ರ ಕ್ರಾಪ್ ತಗೋರಿದ್ರಿ, ಕಬ್ನ್ಯಾಗ ಮಾಡೋರಿದ್ರಿ, ಅದ್ರಾಗ ಇದು ಮಾಡೋರಿದ್ರಿ, ಹಂಗಾದ್ರೆ ನೀವು ಡೈರೆಕ್ಟ್ಲಿ ಇದ ಮಾಡ್ರಿ. ಸ್ಪೆಷಲಿ ನೀವು ಇದನ್ನ ಮಾಡೋರಾದ್ರಂದ್ರೆ ಮಲ್ಚಿಂಗ್ ಮಾಡಿ ಬೆಡ್ ಹಾಕಿ ಮಾಡೋದು ಭಾಳ ಉತ್ತಮ. ಓಕೆ, ಅದ ಅದೇ ಮಲ್ಚಿಂಗ್ ಮ್ಯಾಗ ಎರಡನೇ ಪೀಕು ಪೀಕು ತಗೋಬಹುದು ರೀ. ಅದ್ರಾಗ ಮತ್ತೆ ಮಲ್ಚಿಂಗ್ಲಿ ನಿಮ್ಗೆ ಕಸ ಆಗಂಗಿಲ್ರಿ, ಭೂಮ್ಯಾಗ ತಾವ ತೇವಾಂಶ ವ್ಯವಸ್ಥಿತ ಬ್ಯಾಲೆನ್ಸ್ಡ್ ಉಳಿದೈತ್ರಿ. ಮತ್ತು ಈಗ ಥಂಡಿ ಸೀಸನ್ದಾಗ ರೀ ಟೆಂಪ್ರೇಚರ್ 18 ಡಿಗ್ರಿಕ್ಕಿಂತ ಕಡಿಮೆ ಹೋಗ್ತಿತ್ತು, ಕಡಿಮೆ ಹೋದಾಗ ರೀ ಹೂ ಮ್ಯಾಟ್ ಆಗ್ಬಿಡೋದಾಗ ಹಿಂಗೆ ಪ್ರಾಬ್ಲಮ್ ಚಾಲೂ ಆಗ್ತದೆ. ಮಲ್ಚಿಂಗ್ ಇರೋದ್ರಿಂದ ರೀ ಟೆಂಪ್ರೇಚರ್ ಭೂಮ್ಯಾದ ರೀ ಪ್ಯಾಕ್ ಇದ್ದ ಕೂಡಲೇ ರೀ ಬಿಸಿಲು ತಿಂದಾದ ಟೆಂಪ್ರೇಚರ್ ಲೋ ಆಗಂಗಿಲ್ಲ ಆಗಂಗಿಲ್ರಿ. ಮತ್ತು ಬೆಳೆಯಕ್ಕೂ ಉತ್ತಮ ಆಗೈತ್ರಿ ಮಲ್ಚಿಂಗ್ ಇರೋದ್ರಿಂದ. ನೀವು ಸ್ಪೆಷಲಿ ನೀವು ಕ್ವಾಲಿಟಿ ಜಂಡು ಬೆಳೆಸೋರಾದ್ರೆ ಮಲ್ಚಿಂಗ್ ಮಾಡೋದು ಭಾಳ ಉತ್ತಮ. ಓಕೆ, ಥ್ಯಾಂಕ್ ಯು.